ರಾಜ್ಯದಲ್ಲಿ ಹಂತ ಹಂತದ ಅನ್ಲಾಕ್ ಹಿನ್ನೆಲೆಯಲ್ಲಿ ಎರಡನೇ ಹಂತದಲ್ಲಿ ಅಂತಾರಾಜ್ಯ ಬಸ್ ಸಂಚಾರಕ್ಕೆ ಅಸ್ತು ಅಂತ ಹೇಳಲಾಗಿದೆ ಇವತ್ತಿಂದ ಮಹಾರಾಷ್ಟ್ರಕ್ಕೆ ಬಸ್ಗಳ ಓಡಾಟ ಆರಂಭ ಆಗಿದೆ ಮುಂಬೈ ಸೊಲ್ಲಾಪುರ ಪಾಂಡಾರಾಪುರ ತುಳಜಾಪುರಕ್ಕೆ ಬಸ್ ಅನ್ನ ಬಿಡ್ಲಾಗಿದೆ ಸುಮಾರು ಅರವತ್ತು ದಿನಗಳ ಬಳಿಕ ಮಹಾರಾಷ್ಟ್ರಕ್ಕೆ ಬಸ್ ಸಂಚಾರ ಆಗ್ತಾ ಇರುವಂತದ್ದು ಈಗಾಗಲೇ ಆಂಧ್ರಪ್ರದೇಶ ತೆಲಂಗಾಣಕ್ಕೆ ಬಸ್ ಸಂಚಾರ ಆರಂಭ ಆಗಿದೆ ಶೇಕಡಾ ಐವತ್ತರಷ್ಟು ಪ್ರಯಾಣಿಕರಿಗೆ ಮಾತ್ರ ಬಸ್ ಸಂಚಾರಕ್ಕೆ ಅವಕಾಶವನ್ನ ನೀಡಲಾಗಿರುವಂತದ್ದು ಕೆಎಸ್ಆರ್ಟಿಸಿ ವೆಬ್ಸೈಟ್ ಮೂಲಕ ಆನ್ಲೈನ್ ಬುಕ್ಕಿಂಗ್ಗೆ ಸಹ ಅವಕಾಶ ಇದೆ ಕೋವಿಡ್ ನಿಯಮಗಳನ್ನು ಅನುಸರಿಸಿ ಬಸ್ನಲ್ಲಿ ಕಾರ್ಯಾಚರಣೆಯನ್ನ ಸಹ ನಡೆಸಲಾಗುತ್ತೆ ರಾಜ್ಯದಲ್ಲಿ ಹಂತ ಹಂತವಾಗಿ ಅನ್ಲಾಕ್ ಆಗ್ತಾ ಇದೆ ಈ ಒಂದು ಹಿನ್ನೆಲೆಯಲ್ಲಿ ಎರಡನೇ ಹಂತದಲ್ಲಿ ಅಂತಾರಾಜ್ಯ ಬಸ್ ಸಂಚಾರಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಹೀಗಾಗಿ ಇವತ್ತಿಂದ ಮಹಾರಾಷ್ಟ್ರಕ್ಕೆ ಸಹ ಬಸ್ಗಳು ಓಡಾಟವನ್ನು ಆರಂಭ ಮಾಡಿದ್ದಾವೆ ಕೋವಿಡ್ ನಿಯಮಗಳನ್ನ ಪಾಲನೆ ಮಾಡಿಬಿಟ್ಟು ಬಸ್ ಸಂಚಾರಕ್ಕೆ ಅವಕಾಶವನ್ನ ನೀಡಲಾಗಿದೆ ಅಂದರೆ ಫಿಫ್ಟಿ ಪರ್ಸೆಂಟ್ ಸೀಟಿಂಗಿಗೆ ಮಾತ್ರ ಅವಕಾಶ ಇರುವಂಥದ್ದು ಒಂದು ಬಸ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಮಾತ್ರ ಜನರನ್ನ ಕೂರಿಸ್ಕೋಬೇಕಾಗತ್ತೆ ಈ ರೀತಿಯಾಗಿ ಸರ್ಕಾರ ನೀಡಿರುವಂತಹ ಗೈಡ್ ನ ಪ್ರಕಾರವೇ ಆ ಬಸ್ ಅನ್ನ ಬಿಡಲಾಗಿರುವಂಥದ್ದು ಮುಂಬೈ ಸೊಲ್ಲಾಪುರ ಪಂಡರಾಪುರ ತುಳಜಾಪುರಕ್ಕೆ ಬಸ್ ಅನ್ನ ಈಗಾಗಲೇ ಬಿಡಲಾಗಿದೆ ಸುಮಾರು ಅರವತ್ತು ದಿನಗಳ ಬಳಿಕ ಈಗ ಮಹಾರಾಷ್ಟ್ರಕ್ಕೆ ಬಸ್ ಸಂಚಾರವನ್ನ ಬೆಳೆಸ್ತಾ ಇರುವಂತದ್ದು ಕೊರೋನಾ ಅನ್ಲಾಕ್ ಹಿನ್ನೆಲೆಯಲ್ಲಿ ಹಂತ ಹಂತವಾಗಿ ಈ ರೀತಿಯಾದಂತಹ ನಿರ್ಧಾರವನ್ನ ಸರ್ಕಾರ ಮಾಡ್ತಾ ಇದೆ